ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ, ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಪಾಪ ಫೋಟೋನ ಯಾವಾಗ ಅಪ್ಲೋಡ್ ಮಾಡ್ತೀರಾ, ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಪಾಪುದು ನ್ಯೂ ಬರ್ತ್ ಶೂಟ್ ಯಾವಾಗ ಮಾಡಿಸ್ಕೊಂಡ, ಹೇಗೆ ಮಾಡಿಸ್ಕೊಂಡ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು 1 month ಫೋಟೋ ಶೂಟ್ ಕೂಡ ತೋರಿಸೋಣ ಅನ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ. ಇದು ಬಂದು ಪಾಪು ಹುಟ್ಟಿದ 15 ಡೇಸ್ಗೆ ಫಸ್ಟ್ ಶೂಟ್ ಮಾಡಿದ್ದು. ನಾವು ಬೇಗ ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಮನೇಲಿ ಪರ್ಮಿಷನ್ ಕೊಡ್ತಿರಲ್ಲ ಇನ್ನು ಹೇಳೆ ಪಾಪು ಅಂತ. ಬಟ್ ನಾವು ಬೇಗ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಆಮೇಲೆ ಮನೆಯವ್ರ ಮಾತು ಕೇಳಬೇಕಲ್ಲ. ಸೊ ಅದಕ್ಕೆ 15 ಡೇಸ್ ಮಾಡಿದ್ವಿ. ಆವತ್ತು ಶೂಟ್ ಮಾಡಬೇಕಾದ್ರೆ ನಿದ್ದೆ ಮಾಡಬೇಕು ಮಕ್ಕಳು, ಆವಾಗ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಅವನಿಗೆ ಸ್ನಾನ ಮಾಡಿಸಿ ಮಲಗ್ಸೋಣ ಅಂತ ತುಂಬ ಟ್ರೈ ಮಾಡಿದ್ವಿ. ಅವನೊಂದು ತುಂಬ ಮೂಮೆಂಟ್ಸ್ ಮಾಡ್ತಾನೆ 15 ಡೇಸ್ಗೇನೆ, ನೀವೇ ನೋಡ್ತಿರ್ಬೋದು. ಆದರೆ ಅವನು ಯಾಕೋ ಶೂಟ್ ಮಾಡಿಸ್ಕೋತಾನೆ ಇರಲಿಲ್ಲ, ಕಂಪ್ಲೀಟ್ ಶೂಟ್ ಆಗಲೇ ಇಲ್ಲ. ಅವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ 15 ಡೇಸ್ಗೆ. ಇದು ಬಂದು ನಾವು 20 ಡೇಸ್ಗೆ ಶೂಟ್ ಮಾಡಿದ್ವಿ. ಸೊ ಅವತ್ತು ಅವನು ಕಂಪ್ಲೀಟ್ ಶೂಟ್ ಮಾಡಿಸ್ಕೊಳ್ಳಲಿಲ್ಲ, ಫುಲ್ಲು ಮಲಗಲೇ ಇಲ್ಲ, ಮತ್ತು ಫುಲ್ಲು ಮೂಮೆಂಟ್ಸ್ ಜಾಸ್ತಿ ಮಾಡ್ತಿದ್ದ, ಆಗ ಫೋಟೋ ತೆಗಿಯೋಕೆ ಆಗಲಿಲ್ಲ. ಸೊ ಅದಕ್ಕೆ 15 ಡೇಸ್ಗೆ ಮತ್ತೆ ಶೂಟ್ ಮಾಡ್ತಿದ್ದೀವಿ. ಮಿನಿ ಸೂರಜ್ ನಾಚಿಕೆ ಎಂದ ಸ್ಮೈಲ್, ಏನ್ ಮಾಡ್ತಿದಾರೆ ಇವ್ರು ನನ್ನ ಅಂತ ನೋಡ್ತಿದ್ದಾನೆ, ಕೈ ಎಲ್ಲ ಬಿಚ್ಚಿಕೊತಾ ಇದ್ದಾನೆ. ನೋಡವ್ವ ನಿಮ್ಮ ಅಜ್ಜಿನ ಹೆಂಗ್ ಬರ್ತಾಳೆ ನೋಡಕ್ಕೆ ಜಯ, ನನ್ನ ಮೊಮ್ಮಗ ಏನ್ ಮಾಡ್ತಿದ್ದಾರೆ ಅಂತ. ಮಿನಿ ನಿರಂಜನ್ ಅಪ್ಪು ಏನ್ ಹೇಳ್ತಿ ಅಪ್ಪು? ಮಿನಿ ನಿರಂಜನ್ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಪಾಪು ಮಾತ್ರ ಫುಲ್ ಸ್ಟಿಲ್ ಆಗಿ ಇರ್ತಾನೆ ಇರ್ಲಿಲ್ಲ ಫೋಟೋ ತೆಗಿಯೋದಕ್ಕೆ. ಅವರಪ್ಪ ಎಲ್ಲರೂ ಕೂಡ ತುಂಬಾ ಟ್ರೈ ಮಾಡ್ತಿದ್ರು, ಅವನಂತೂ ಫುಲ್ ಮೂಮೆಂಟ್ಸ್ ಮಾಡ್ತಾನೆ ಇದ್ದ. ನಮ್ಗಂತೂ ಕ್ಲಿಕ್ ಸಿಗ್ತಾನೆ ಇರ್ಲಿಲ್ಲ ಒಂದ್ ಫೋಟೋ ಕ್ಲಿಕ್ ಮಾಡೋದಿಕ್ಕೂ. ಕ್ಲಿಕ್ ಮಾಡೋಣ ಇದಾನೆ ಅನ್ನೋಷ್ಟು ಮತ್ತೆ ಮೂಮೆಂಟ್ ಸ್ಟಾರ್ಟ್ ಮಾಡ್ತಿದ್ದ. ನೆಕ್ಸ್ಟ್ ಆಗಲ್ಲ ಅನ್ಕೊಂಡಿದ್ವಿ ನಾವು. ಅವನಿಗೆ ನಗು ನಕ್ಷತ್ರ ಯಾವ್ದೊಂದು ಕಾಲಿ 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 ಸ್ಮೈಲ್ ಕಂದ ಕೈ ಸಿಕ್ಬಿಟ್ಟಿದೆ ಅದಕ್ಕೆ ಚೆನ್ನಾಗಿ ಚಿ 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 ಕೈ ತೆಗಿಯೋ ಏ ಹೆಂಗೆ ಬುಕ್ಕು ಯಾವ ಫ್ರೀ ಬಿಡ ಇಷ್ಟೋಡು ಬೇಡ ಸ್ಮೈಲ್ 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 ಕೈ 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 ರಿಮೋ ನಿನ್ ಕೈ ಓಕೆ ಓಕೆ ಬಾಯ್ ಉಳ್ಬಿಡಲಕ್ಕಂತೀರವ ಚೆನ್ನಾಗಿದೆ. ಇಷ್ಟು ತನಕ ಚೆನ್ನಾಗಿದ್ಯಾ ಹಾಕೊಳ್ಳೋದು? ಸಿಕ್ಬಿಟ್ಟಿದೆ. ಆಯ್ತಿರ ಮಗಳು ನಮ್ಮ ಪಾಪಕ್ಕೆ ಡ್ರೆಸ್ಸಿಂಗ್ ಮಾಡ್ತವ್ರೆ. ಆಯ್ತಾಯ್ತಿರು ಏನಾಗ ಮಲ್ಕೋತಿದ್ದೆ ನಾನು, ತುಂಬಾ ಅಳ್ತಿದ್ದ, ಶೂಟ್ ಮಾಡಿಸ್ಕೋತಾನೆ ಇರ್ಲಿಲ್ಲ. ಸೊ ಅದಕ್ಕೆ ನಾವು ಅವನಿಗೆ 1 hour ರೆಸ್ಟ್ ಕೊಟ್ಟು ಸ್ಲೀಪ್ ಮಾಡ್ಸೋಣ ಅಂತ ಫೀಡಿಂಗ್ ಮಾಡಿಸಿ ಮಲಗಿಸಿದ್ವಿ.
ಆಮೇಲೆ ಮಲಗಿದ್ದಾನಲ್ಲ ಅಂತ ಮತ್ತೆ ರೆಡಿ ಮಾಡೋಣ ಅಂತ ತಗೊಂಡ್ವಿ. ಅದು ಅವನು ರೆಡಿ ಮಾಡೋಷ್ಟೊಳಗೆ ಮತ್ತೆ ಎದ್ದು ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಮತ್ತೆ ಮಲಗಿಸಿ ಅವನಿಗೆ ಮತ್ತೆ ಶೂಟ್ ಮಾಡಿದ್ವಿ. ಸೊ ಮಲಗಿದ್ದಾನೆ ಬಟ್ ತೆಗಿತಿದ್ದಾರೆ, ಅವನು ಸ್ಮೈಲೇ ಮಾಡ್ತಿರಲಿಲ್ಲ. ಅವ್ನಿಗೆ ಸ್ಮೈಲ್ ಮಾಡಿಸೋದಕ್ಕೆ ನಾನು ಮಾಡಿಸಿ ಮಾಡ್ತಿದ್ದಾರೆ. ನೀವು ಒಂದ್ ಕೆಲ್ಸ ನನ್ಗೆ ಚೂರು ಹಿಂಗಡೆ ಮೇಕಪ್ ಸಿಗ್ತಿಲ್ಲ ತಲೆ ತಲೆ ರಂಜ ಎತ್ ಬಿಡ್ತಾನೆ. ಓಕೆ ಓಕೆ ರೆಡಿ ರೆಡಿ ಫೈಲ್ ಮಾಡ್ತಿದ್ದಾನೆ. ಫೈನಲಿ ಚೆನ್ನಾಗಿ ಮಲ್ಕೊಂಡ ಚೆನ್ನಾಗಿ ಲಾಸ್ಟ್ ಶೂಟ್ ಚೆನ್ನಾಗಿ ಮಾಡಿಸ್ಕೊಂಡ ಈ ಶೂಟ್ನ ಇಲ್ಲಿಗೆ ಮುಗಿಸ್ಕೊಂಡ್ವಿ. ನಾವು ನವಂಬರ್ ಫಸ್ಟ್ಗೆ ಅವ್ನು 1 ಮಂತ್ ಆಗುತ್ತೆ, ಆ ಶೂಟ್ ಕೂಡ ಮಾಡಬೇಕು. ಅದು ನವಂಬರ್ ಫಸ್ಟ್ಗೆ ಮಾಡೋಣ ಅಂತ ಮಾಡ್ತಿದ್ದೀವಿ. ಏ ಸೂಪರ್ ಎಲ್ಲ ನಾನೇ ಮಾಡಿದ್ದು ಫ್ರೆಂಡ್ಸ್. ಕಟ್ ಮಾಡಿರೋ ವಿಡಿಯೋ ಹೂವಿನ ಎಷ್ಟೊತ್ತಿ ಕಟ್ ಮಾಡ್ತಿದ್ದೀರಾ? ಅಯ್ಯೋ ರೀತು ಗೊಂಬೆ ಪಾಪತಿಗ ವರ್ಷ ಪೊಸಿಷನ್ ಬಂದ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಮೇಘ ಬರೀತಿರೋದು ಸ್ಟ್ರೈಟ್ ಬರ್ತಿದೆ, ನೀವು ಬರೀತಿರೋದು ಹೋಯ್ತಾ 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 ಟ್ರೈನ್ ಮೇಘ ಹೋಯ್ತೈತೆ. ಗಜ್ಜಿ ಬಜ್ಜಿ ಗಜ್ಜಿ ಬಜ್ಜಿ ತರ ಕಾಣಿಸ್ತೈತೆ. ಏನ್ ದುಂಡವಾಗಿ ಬರೀತವಳೆ ಮೇಘ, ದುಂಡು ದುಂಡು ಬರೀತವಳೆ. ಯಾವ ಸ್ಕೂಲಲ್ಲಿ ಓದಿರೋದು ನೀವು? ಊಟಿ ಬೋರ್ಡಿಂಗ್ ಸ್ಕೂಲ್. ಇನ್ನ ಸರ್ ಹೇಳಿ ಯಾವ ಸ್ಕೂಲಲ್ಲಿ ಓದಿರೋದು? ಊಟಿ ಬೋರ್ಡಿಂಗ್ ಸ್ಕೂಲ್. ಎಲ್ಲ ಬರುತ್ತದು ಬರಲ್ಲ, ನಾವೇ ಹೋಗ್ಬೇಕು. ಹೆಣ್ಮನ್ ಪ್ಯಾಂಟ್ ಕೊಡ್ಸತ್ತ ನೆನಪಿಗೆ ಪ್ಯಾಂಟ್ ಹಾಕೊಂಡ್ಬಂದಿದ್ದೆ. ನೀನು ಒಂದು ರೆಡ್ ಟಿ ಶರ್ಟ್ ಹಾಕೊಬಿಟ್ಟಿದ್ರಪ್ಪ, ಒಳ್ಳೆ ಮ್ಯಾಚ್ ಆಯ್ತಿತ್ತು. ಅವಳೆಲ್ಲ ಹಾಕೊಂಡಳೆ ನೀನು ರೆಡ್ ಹಾಕೊಂಡಿದ್ದೆ. ಬೇಗ ಬೇಗ ಬರೀದಿ ಆಯಿತು. ಆ ಕರ್ನಾಟಕ ಮ್ಯಾಪ್ ಇದೆಯಲ್ಲ ಅದು ನಾನೇ ಬಿಡಿಸಿರೋದು, ಯಾರು ಬಿಡಿಸಿಲ್ಲ. ನಂಬೇಡಿ ನಂಬೇಡಿ. ಬರೀಬೋದು ಹೊತ್ತನ ಬರೀರಿ, ಏನಾಗಲ್ಲ. ಹಾಂ ಬನ್ನಿ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹಂಗೆ ಕ್ಲೋಸ್ ಮಾಡಿ. ಹಾಯ್ ಮೇಕಪ್ ಲೈಟ್ ಗರ್ಲ್. ನವಂಬರ್ ಫಸ್ಟ್ಗೆ ನಮ್ಮ ಪಾಪಗೆ 1 ಮಂತ್ ಆಗುತ್ತೆ. ಸೊ ನವಂಬರ್ ಫಸ್ಟ್ಗೆ ಮಾಡಿರೋದು ಇದು. ಸೊ ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವ್ರ ಪಪ್ಪ ನೀಟಾಗಿ ಅವನ್ನ ಮಲಗಿಸಿ, ಅವ್ನು ಮಲಗಿದ್ದಾನೆ, ಅವನಿಗೆ ನಾವೇನೇ ಬಟ್ಟೆ ಎಲ್ಲ ಸುತ್ತಿ ನೀಟಾಗಿ ಮಲಗಿಸಿ ಅವ್ರ ಪಪ್ಪ ನಿದ್ದೆ ಮಾಡು ಅಂತ ಮಲಗಿಸ್ತಿದ್ದಾರೆ. ಅವ್ನು ನಿದ್ದೆ ಮಾಡ್ತಿರಲಿಲ್ಲ, ಯಾಕಂದರೆ ಅವ್ನು ಜಾಸ್ತಿ ಮೂಮೆಂಟ್ಸ್ ಮಾಡಿದಾಗ ಫೋಟೋ ತೆಗಿಯೋಕ್ಕಾಗಲ್ಲ ಅಂತ ಮಲಗಿಸ್ಬಿಟ್ಟು ತೆಗಿತಾ ಇದ್ದೀವಿ. ಏನಮ್ಮ ಏ ಇಷ್ಟೊತ್ತು ಅಂಕ ಮಲಗದೆ ನನ್ನ ಎಷ್ಟು ಆಟ ಆಡ್ಸೋ ಗೊತ್ತಾ? ಕಕ್ಕ ಹೆಂಗೆ ಮಾಡ್ಕೊಂಡೆ ಗೊತ್ತಾಗಲ್ಲ. ಇವಾಗ ನಾನು ಕಷ್ಟಪಟ್ಟು ಮಲಗಿಸಿರೋದು. ಪಾಪ ಅಂತೀವ್ರ ಅಜ್ಜಿಗೆ, ಮೊಮ್ಮಗ ಪಾಪ ಅಂತೆ. ಕ್ಯಾಮ್ರಾಮ್ಯಾನ್ ರಂಜನ್ ಜೊತೆ ಲೈಟ್ ಗರ್ಲ್ ಮೇಘನ, ಕ್ಯಾಮ್ರಾಮ್ಯಾನ್ ರಂಜನ್ ಜೊತೆ ಲೈಟ್ ಗರ್ಲ್ ಮೇಘನ. ಫಸ್ಟ್ ಟೈಮ್ ತೆಗೆದಿದ್ದ ಫೋಟೋಸು, ಸೆಕೆಂಡ್ ಟೈಮ್ ತೆಗೆದಿದ್ದ ಫೋಟೋಸು, ಹಾಗೆ ಲಾಸ್ಟಲ್ಲಿ ತೆಗೆದಿರೋ ಫೋಟೋಸು ಎಲ್ಲನೂ ಈ ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.